ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಸೊ ಪ್ರಾಪರ್ ರುಟೀನ್ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ನೋಡಪ್ಪ. ಸೊ ಅಷ್ಟು ದಿನದಿಂದ ಪ್ರಾಪರ್ ರುಟೀನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸರಿಯಾಗಿ ಬ್ಲಾಗ್ಸ್ ನನಗೆ ಹಾಕೋಕ್ಕಾಗ್ತಿರ್ಲಿಲ್ಲ, ಕೆಲಸ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ಬಟ್ ಆಮೇಲೆ ಇವಾಗ ಡಿಸೈಡ್ ಮಾಡಿದೆ, ಸೊ ಏನೇ ಕೆಲಸ ಇರಲಿ ಏನೇ ಇರಲಿ ನಾನು ಪ್ರಾಪರ್ ರುಟೀನ್ ನಾನು ಸ್ಟಾರ್ಟ್ ಮಾಡೋಣ, ನಾನು ಪ್ರಾಪರ್ ಬ್ಲಾಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಬಟ್ ಇವತ್ತು ಬೆಳಗ್ಗೆಯಿಂದ ನಾನು ವೀಡಿಯೋದೇ ಕೆಲಸ ಮಾಡ್ತಿದ್ದೆ, ಬೆಳಗ್ಗೆಯಿಂದ ಸ್ಕಿನ್ ಕೇರ್ ಮಾಡ್ತಿದ್ದೆ, ಸೊ ಅದೆಲ್ಲ ವೀಡಿಯೋಸ್ ಎಡಿಟ್ ಮಾಡ್ತಿದ್ದೆ. ಅಕ್ಕಪಕ್ಕ ಕೆಲಸ ಮಾಡ್ತಿದ್ದಾರೆ, ಅದು ಡಿಸ್ಟರ್ಬೆನ್ಸ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಮಾಡ್ತಿದ್ದೆ, ಇವೆಲ್ಲ ಮುಗಿಸಾಯಿತು. ಸೊ ಈವ್ನಿಂಗ್ ಜೇನು ಮಲಗಿಸ್ಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಮುಖ ಈಗ ತೊಳ್ಕೊಂಡು, ಯಾಕೆಂದರೆ ಸೆಕೆ ಅಲ್ವಾ, ಅವಾಗವಾಗ ಮುಖ ತೊಳಿತಾ ಇರಬೇಕು ನನಗೆ. ಇಂಟೀರಿಯರ್ಸ್ಗೆ ಎಷ್ಟು ಖರ್ಚಾಯಿತು ರಮ್ಯಾ ಅಂತ ಕೇಳ್ತಿದ್ದೀರಾ, ಹೇಳ್ತೀನಿ. ಹಾಗೆ ಬೆಡ್ರೂಮ್ ಟೂರ್, ಸೊ ಈ ವ್ಲಾಗ್ ಫಸ್ಟ್ ಬರುತ್ತಾ ಬೆಡ್ರೂಮ್ ಟೂರ್ ಬರುತ್ತಾ ಗೊತ್ತಿಲ್ಲ. ಚಂದು ಬಿಸಿ ಇದ್ದಾರೆ, ಚಂದು ನಂಗೆ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ, ಸೊ ಅವ್ರು ಸ್ವಲ್ಪ ಬಿಸಿ ಇರೋದ್ರಿಂದ ನನಗೆ ಬೆಡ್ರೂಮ್ ಟೂರ್ ಮಾಡೋಕ್ಕಾಗ್ತಿಲ್ಲ. ಸೊ ಫ್ರೆಂಡ್ಸ್, ಏನಂದರೆ ಇವಾಗ ನಂದು ಮಾರ್ನಿಂಗ್ ರುಟೀನು ನೈಟ್ ರುಟೀನು ಎಲ್ಲ ಇವಾಗ ಫುಲ್ ಚೇಂಜ್ ಆಗಿಬಿಡಿದೆ. ನೆಕ್ಸ್ಟು ಆ ವ್ಲಾಗ್ಸ್ ಕೂಡ ಮಾಡ್ತೀನಿ, ಎಲ್ಲ ಸಿಕ್ಕಾಪಟ್ಟೆ ಬೇರೆ ಥರ ಆಗಿಬಿಡಿದೆ ಕೆಲಸಗಳು, ಅದೆಲ್ಲ ಬೇರೆ ಬೇರೆ ಥರ. ಸೊ ಅದೆಲ್ಲ ಖಂಡಿತ ವೀಡಿಯೋ ಮಾಡ್ತೀನಿ. ಅಂತಲ್ಲೇ ಪಾಪು ಆಟ ಆಡಿಕೊಂಡು ಮಲ್ಕೊಳ್ದೆ ಇವಾಗ ಮಲ್ಕೊಂಡಿದೆ. ಸೊ ಈವ್ನಿಂಗ್ ಆಯಿತು ಅಂದರೆ ಇಲ್ಲಿ ಫುಲ್ಲು ಮಕ್ಳ ಜೊತೆ ಒಂದು ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ರೆ ನೈಟ್ವರೆಗೂ ಕುಣಿತಾನೇ ಇರ್ತಾನೆ. ಸೊ ಎಲ್ಲ ಸಿಕ್ಕಾಪಟ್ಟೆ ಮಕ್ಕಳಿಗೆಲ್ಲ ಫ್ರೆಂಡ್ ಮಾಡ್ಕೊಂಬಿಡಿದ್ದಾನೆ, ಕುಣಿತಾನೆ ಇರ್ತಾನೆ. ಸೊ ನನಗೆ ಅವ್ನ ನೋಡ್ಕೊಳ್ಳೋದೇ ಅರ್ಧ ಆಗುತ್ತೆ. ಬಟ್ ಆದರೂ ಮಧ್ಯೆ ಮಧ್ಯೆ ಅಡುಗೆ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇರ್ತೀನಿ. ಇನ್ನೊಂದು ಪ್ರಶ್ನೆಗೆ ಬಂದು, ರಮ್ಯಾ ಇವಾಗ ಫುಡ್ ರುಟೀನ್ ಹೇಗಿದೆ, ಹೇಗೆ ಇಷ್ಟೊಂದು ವೆಯ್ಟ್ ಕಮ್ಮಿ ಆಗಿಬಿಡಿದಿರಾ ಅಂತ. ಸೊ ನಿಜ ಹೇಳಬೇಕು ಅಂದರೆ ಇವಾಗ ನನ್ನ ಫುಡ್ ರುಟೀನ್ ಹೇಗಿದೆ ಅಂದರೆ ಯಾವ ಡಯಟು ಇಲ್ಲ, ಎಂಥದ್ದು ಇಲ್ಲ, ಸಿಕ್ಕಾಪಟ್ಟೆ ತಿಂತಿದ್ದೀನಿ. ಯಾಕೆಂದರೆ ಇಲ್ಲಿ ಬಂದಾಗ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನು, ಜಾಸ್ತಿ ಕೆಲಸ. ಸೊ ಜಾಸ್ತಿ ನಾವು ಮೈಂಡಲ್ಲಿ ಆ ಥರದ್ದೆಲ್ಲ ಹಾಕೊಂಡಾಗ ಏನಾಗುತ್ತೆ ಅಂದರೆ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಯಾವಾಗ ಮೈಂಡ್ ಶಾಂತವಾಗಿರುತ್ತೆ, ಕಾಮ್ ಆಗಿರ್ತೀವಿ, ಏನೂ ಇರಲ್ಲ, ಅವಾಗೆಲ್ಲ ಆಗುತ್ತೆ. ಬಟ್ ಈ ಥರ ಇದ್ದಾಗ ಏನೂ ಆಗಲ್ಲ. ಸೊ ಹಾಗೆ ನನಗೂ ಕೂಡ ಸ್ವೀಟ್ಸು, ಎಣ್ಣೆ ಪದಾರ್ಥಗಳು ಎಲ್ಲ ಸಿಕ್ಕಾಬಡೆ ತಿಂದಿದ್ದೀನಿ ಇಲ್ಲಿ ಬಂದಾಗ. ಸೊ 48 ಡೇಸ್ ಮಾತ್ರ ನಾನ್ ವೆಜ್ ಇರಲಿಲ್ಲ, ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು 48 ಡೇಸ್ ಆದಮೇಲೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ಚೆನ್ನಾಗಿ ತಿಂದಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇವಾಗ ಇನ್ನೊಂದು ವಾರ ಆದಮೇಲೆ ಮತ್ತೆ ಡಯಟ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಜಿಯು ಮಲ್ಕೊಂಡಾಗಷ್ಟೇ ನಂಗೆ ಟಿ ವಿ ಸಿಕ್ಕೋದು, ಇಲ್ಲ ಅಂದರೆ ಅವನ ರೈಮ್ಸು ಅದು ಇದು ಅವನ ಅವೆಂಜರ್ಸು ಇದೇ ಆಗುತ್ತೆ. ಸೊ ಜಿಯಂದು ನಂದು ಹೊಸ ಅಭ್ಯಾಸ ಏನಂದರೆ ಈ ಥರ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡೋದು. ಬಾ
ಫ್ರೆಂಡ್ಸ್, ಏನಂದ್ರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾನು ಮತ್ತೆ ಜಿಯನ್ ಇಬ್ರು ಇಲ್ಲಿ ಸ್ವಲ್ಪ ಹೊತ್ತು ಅವನ್ ಆಟ ಆಡ್ತಿರ್ತಾನೆ, ನಾನು ಅವ್ನ ನೋಡ್ಕೊಂಡ್ ಕೂತಿರ್ತೀನಿ. ಬಂದ ನೋಡಿ, ಇಲ್ಲಿ ಹೇರ್ ಬ್ಯಾಂಡ್ ಹಾಕೊಂಡು ಬಂದಿದ್ದೆ ನಾನು. ಇಲ್ಲಿ ನೋಡಿ, ಹೇರ್ ಬ್ಯಾಂಡ್ ಹಾಕೊಂಡು ಬಂದಿದ್ದಾನೆ. ಯಾರಿದು ಹೇರ್ ಬ್ಯಾಂಡ್? ಯಾರಿದು? ಮಮ್ಮದು. ಕ್ಯೂಟ್ ಕ್ಯೂಟು. ಇದು ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾವಿಬ್ರು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಳೋದು ಅಲ್ಲ ಮಗ್ನೆ. ಜಿಯ ನಾನು ಏನಾದರೂ ಮಾತಾಡಬೇಕು ಅಂದಾಗ ಹಿಂಗೆ ಬಂದು ಅದು ಇದು ಕಟ ಕೊಡ್ತಾ ಇರ್ತೇನೆ. ಸೊ ಅದು ಮಾಮೂಲಿ ಒಂದು. ಸೊ ಫ್ರೆಂಡ್ಸ್, ಏನಂದರೆ ನನಗೆ ತುಂಬ ಕ್ವೆಶನ್ ಬಂದಿದ್ದು, ರಮ್ಯಾ ನೀವು ಇಂಟೀರಿಯರ್ಸ್ಗೆಲ್ಲ ಹೇಗೆ ಪ್ಲ್ಯಾನ್ ಮಾಡಿದ್ರಿ ಏನು ಅಂತೆಲ್ಲ. ಸೊ ನಾವೇಗೆ ಅಂದರೆ ಮನೆ ತೊಗೊಂಡ ತಕ್ಷಣವೇ ಇಂಟೀರಿಯರ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಹೇಗೆ ಇಂಟೀರಿಯರ್ಸ್ ಮಾಡಿಸ್ಬೇಕು ಮತ್ತು ಎಲ್ಲಿ ಮಾಡಿಸ್ಬೇಕು ಅಂತೆಲ್ಲ. ಸೊ ಒಂದು 4-5 ಕಡೆ ವಿಚಾರಿಸಿದ್ವಿ. ಸೊ ವಿಚಾರಿಸಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಮ್ಲೇನ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಬಟ್ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಹೋಮ್ಲೇನ್ದು. ಸೊ 4-5 ಕಡೆ ವಿಚಾರಿಸಿದಾಗ ನಮ್ಮ ಮೊದಲೇ ಐಡಿಯಾ ಆಯಿತು ನಮ್ಮ ಮನೆ ಹೇಗೆ ಬರಬೇಕು ಅಂತ. ಸೊ ಅವ್ರಿಗೆ ಹೇಳ್ತಾ ಇದ್ವಿ ನಮ್ಗೆ ಈ ಥರ ಬೇಕು ಈ ಥರ ಬೇಕು ಅಂತ. ಯಾಕೆಂದರೆ ಚಂದಗೂ ನನಗೂ ಈ ಥರದ್ದೇ ಮಾಡಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡಿದ್ವಿ. ಸೊ ಅದರಿಂದ ಆಮೇಲೆ ನಮಗೇನು ಅಷ್ಟೊಂದು ಪ್ರಾಬ್ಲಮ್ ಕೂಡ ಆಗಲಿಲ್ಲ. ಸೊ ಇಂಟೀರಿಯರ್ ಡಿಸೈನರು ಅಷ್ಟು ಮಾಡದೇ ಇದ್ರೂ ಕೂಡ ನಮ್ಗೆ ಆಲ್ರೆಡಿ ಐಡಿಯಾ ಇದ್ದಿದ್ದರಿಂದ ಸೊ ನಾವೇ ಇದು 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 ಬೇಕು ಅಂತ ಮಾಡ್ಕೊಂಡ್ವಿ. ಏನಂದರೆ ನೀವು ಮನೆ ತೊಗೊಂಡ ತಕ್ಷಣವೇ ನೀವು ಹೇಗೆ ಮಾಡ್ಕೋಬೇಕು, ನಿಮ್ಮ ಮನೆ ನೋಡಿ, ಏನು ಸ್ಕ್ವೇರ್ ಫೀಟ್ ಇದೆ ನೋಡಿ, ಅಲ್ಲಿ ಏನೇನು ಮಾಡೋಕ್ಕಾಗತ್ತೆ ನೋಡಿ, ಯಾವ ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸೊ ಯಾವ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ಆವಾಗ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಇಂಟೀರಿಯರ್ಸ್ಗೆ ಬಜೆಟ್ ಅಂತ ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಸೊ ಕಡಿಮೆ ಅಂತೂ ಯಾವತ್ತೂ ಆಗಲ್ಲ. ಅದರಿಂದ ಆದಷ್ಟು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಮತ್ತು ಇವಾಗೆಲ್ಲ ಇಂಟೀರಿಯರ್ಸ್ಗೂ ಕೂಡ ಬ್ಯಾಂಕಿಂದ ಲೋನ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಕೂಡ ನೀವು ಟ್ರೈ ಮಾಡ್ಬೋದು. ನಾವು ಫಸ್ಟ್ ಏನು ಅಂದ್ಕೊಂಡ್ವಿ ಅಂದರೆ ಚಂದು ನಾನಿಬ್ರು 22-25 ಲ್ಯಾಕ್ಸಲ್ಲಿ ಆಗ್ಬೋದು ಅಂತ ನಾವಿಬ್ಬರು ಅಂದ್ಕೊಂಡ್ವಿ ಇಂಟೀರಿಯರ್ಸ್ಗೆ. ಬಟ್ ಅದು ನಾವು ಸ್ವಲ್ಪ ಕೆಳಗಡೆ ರೂಮ್ ಎಲ್ಲ ತೆಗ್ಸಿದ್ದು ಮತ್ತು ಮಾಡಿದ್ದು, ಕೆಲವೊಂದು ಕಡೆ ಎಲ್ಲ ಟೈಲ್ಸ್ ಎಲ್ಲ ಚೇಂಜ್ ಮಾಡಿಸಿದ್ದು. ಸೊ ಆಮೇಲೆ ವುಡ್ ವರ್ಕ್ಸ್ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಕ್ವಾಲಿಟಿದು, ಸ್ವಲ್ಪ ಚೆನ್ನಾಗಿ ಬರಬೇಕು ಜಾಸ್ತಿ ದಿನ ಅಂತ. ಸೊ ಅದೆಲ್ಲ ನೋಡಿದಾಗಿದ್ದ ನಮಗೆ ಡಬಲ್ ಆಯಿತು. ನಾನು ಆಲ್ರೆಡಿ ಮೊದಲೊಂದು ಸರಿ ವೀಡಿಯೋಲಿ ಹೇಳಿದ್ದೆ. ಸೊ ನಾವೇನು ಬಜೆಟ್ ಅಂದ್ಕೊಂಡಿದ್ವಿ ಅದು 2.5 ಆಗೋಯಿತು. ಸೊ ಫಸ್ಟ್ ಆವಾಗ ನಾನು ಚಂದು ತುಂಬ ಯೋಚನೆ ಮಾಡಿದ್ವಿ, ಓಕೆ ಇಷ್ಟೊಂದು ಆಗ್ತಿದೆ ಏನು ಮಾಡೋದು ಅಂತ. ಬಟ್ ಫೈನಲಿ ಇದೆಲ್ಲ ಒನ್ ಟೈಮ್ ಮಾಡೋದು, ನೀಟಾಗಿ ಮಾಡ್ಕೊಂಬಿಡೋಣ, ಆಮೇಲೆ ಪದೇ ಪದೇ ಏನು ಮಾಡೋದಿರಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಚಂದು ಡಿಸೈಡ್ ಮಾಡಿ ಕೊನೆಗೆ ಓಕೆ ಒಂದು ಸರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಸೊ ಏನು ಅಂದ್ಕೊಂಡಿದ್ವಿ ಅದು ಬಂದಿದೆ, ಒಂದು 90-95% ಬಂದಿದೆ. ನಾವೇನು ಅಂದ್ಕೊಂಡಿದ್ವಿ ಯಾವ ಥರ ಮಾಡ್ಕೊಬೇಕು ಅಂದ್ಕೊಂಡಿದ್ವಿ, ಸೊ ಅದೆಲ್ಲ ಬಂದಿದೆ. ಏನಮ್ಮ, ಸೊ ಜಿಯನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜಿಯನ್ ಇಲ್ಲಿ ಬಂದಮೇಲೆ ತುಂಬ ಎಂಜಾಯ್ ಮಾಡ್ತಿದ್ದಾನೆ, ಫ್ರೆಂಡ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾನೆ, ಎಲ್ಲ ಫ್ರೆಂಡ್ಸ್ ಜೊತೆನೂ ಆಟ ಆಡ್ತಿರ್ತಾನೆ ಈವ್ನಿಂಗು. ಅಲ್ಲ ಬೇಬಿ, ಒಂದ್ಸಲ ಆಟ ಆಡ್ಬೇಕಲ್ಲ ಅಂತ ತೋರಿಸ್ತೀನಿ ನೆಕ್ಸ್ಟ್ ಯಾವ ಥರ ಆಟ ಆಡ್ತಿರ್ತಾನೆ ಅಂತ. ಸೊ ಎಲ್ಲರ ಜೊತೆ ಆಟ ಆಡ್ತಿರ್ತಾನೆ, ಪಕ್ಕದ ಮನೇಲಿ ಒಂದೇ ಏಜ್ ಸೇಮ್ ಇದೆ ಪಾಪು, ಅವನ ಜೊತೆನೂ ಆಟ ಆಡ್ತಿರ್ತಾನೆ. ನಾನು ನೋಡ್ಕೊಂಡು ನನಗೂ ಒಂದೊಂದು ಸರಿ ಅವ್ರು ಆಟ ಆಡೋದು ನೋಡ್ಕೊಂಡು ನಿಂತ್ಬಿಡ್ತೀನಿ, ನನಗೂ ಟೈಮ್ ಆಗೋದೇ ಗೊತ್ತಾಗಲ್ಲ. ಸೊ ಚೆನ್ನಾಗಿದೆ ಒಂಥರ, ಸೊ ಅದೆಲ್ಲ ಖುಷಿ ಇದೆ. ಅದರಿಂದ ಏನು ನಾವು ಬಜೆಟ್ ಜಾಸ್ತಿ ಆಯಿತು ಡಬಲ್ ಆಯಿತು ಅಂತ ಅಂದ್ಕೊಂಡಿದ್ವಿ, ಅದೇನು ಅಷ್ಟೊಂದು ಓಕೆ ಹೇಗೋ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಅದು ಇದು ಇದ್ರ ಮುಂದೆ ಅದು ಅಷ್ಟು ಇದಾಗಲಿಲ್ಲ. ಸೊ ನಾನು ಸಜೆಸ್ಟ್ ಮಾಡೋದು ಅಷ್ಟೇ, ನೀವೇನು ಅಂದ್ಕೊಂಡಿರ್ತೀರ ಬಜೆಟ್ಟು, ಅದಕ್ಕೆ ನಾನು ಡಬಲ್ ಆಗುತ್ತೆ ಎಲ್ರಿಗೂ ಅಂತ ಹೇಳಲ್ಲ, ಒಂದು 3-4 ಲಕ್ಷ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ನಾನು ಆವಾಗಲೇ ಹೇಳ್ದಂಗೆ ನಾವು ಸ್ವಲ್ಪ ಕೆಳಗಡೆ ಎಲ್ಲ ರೂಮ್ ಎಲ್ಲ ತೆಗ್ಸಿದ್ದು ಮತ್ತು ಕಿಚನ್ ಎಲ್ಲ ಚೇಂಜ್ ಮಾಡಿದ್ದು ಟೈಲ್ಸ್ ಚೇಂಜ್ ಮಾಡಿದ್ದು ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ. ಮತ್ತು ಇದು ನಮ್ಮ ಸ್ವಲ್ಪ ಕಂಪೇರೇಟಿವ್ಲಿ ದೊಡ್ಡ ಮನೆ, ಮತ್ತು 3 ಫ್ಲೋರ್ಸ್ ಇರೋದ್ರಿಂದ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು, ಸೊ ಟೋಟಲ್ 3 ಫ್ಲೋರ್ಸ್ ಇರೋದ್ರಿಂದ ಸೊ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಲ್ಲ ಒಂದೇ ಫ್ಲೋರಲ್ಲಿದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದು ನಮ್ಮ ಮನೆ ಇಂಟೀರಿಯರ್ಸ್ ಬಗ್ಗೆ ಹೇಳಬೇಕು ಅಂದರೆ, ಮತ್ತು ಇಷ್ಟು ಖರ್ಚಾಗಿದ್ದು. ನಾವು ಮನೆ ಲೋನ್ ಮಾಡಿಸಿದಾಗ ಇಂಟೀರಿಯರ್ಸ್ಗೆ ಇಷ್ಟು ಸಿಗುತ್ತೆ ಅಂತ ಬ್ಯಾಂಕ್ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಎಷ್ಟು ಸಿಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟು ಮಾಡ್ಕೋಬಾರ್ದು.
ಸೊ ಇವತ್ತಿನ ವ್ಲಾಗ್ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಸ್ವಲ್ಪ ವ್ಲಾಗ್ ಮಾಡಿದೆ, ಅದಾದಮೇಲೆ ನಮ್ಮನೆ ಅದು ಮೇನ್ ಈ ವ್ಲಾಗ್ ಮಾಡೋದೇ ಉದ್ದೇಶನೇ. ಸೊ ಇಂಟೀರಿಯರ್ಸ್ ಬಗ್ಗೆ ಎಷ್ಟು ಖರ್ಚಾಯಿತು ಅಂತ ಕೇಳ್ತಿದ್ರಿ, ಸೊ ಅದಕ್ಕೆ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.